ವೀಕ್ಷಕರೆ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಆಂಜನೇಯ ಸ್ವಾಮಿ ದೇವರು ನಮ್ರತೆ, ಬ್ರಹ್ಮಚರ್ಯ, ಶೌರ್ಯ ಮತ್ತು ಧೈರ್ಯದ ಪ್ರತೀಕ. ಪ್ರಭು ಶ್ರೀರಾಮಚಂದ್ರರ ದೂತರಾಗಿ ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆಗೆ ಶ್ರೀ ಆಂಜನೇಯ ಸ್ವಾಮಿಗಳು ತೆರಳಿದ್ದು ನಮಗೆಲ್ಲರಿಗೂ ತಿಳಿದಿದೆ. ಸೀತಾಮಾತೆಗೆ ಪ್ರಭು ಶ್ರೀರಾಮಚಂದ್ರರ ಸಂದೇಶವನ್ನು ತಲುಪಿಸಿ ಆಕೆಯಿಂದ ಚೂಡಾಮಣಿಯನ್ನು ಪಡೆದು ಲಂಕೆಯನ್ನು ದಹಿಸಿ ನಂತರ ಸೀತಾಮಾತೆಯು ನೀಡಿದ ಚೂಡಾಮಣಿಯೊಂದಿಗೆ ಆಂಜನೇಯ ಸ್ವಾಮಿಯು ಭಾರತಕ್ಕೆ ಹಿಂದಿರುಗುತ್ತಾರೆ. ಶ್ರೀ ಆಂಜನೇಯ ಸ್ವಾಮಿಯು ಸೀತಾಮಾತೆಯು ನೀಡಿದ ಚೂಡಾಮಣಿಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಲು ಹೊರಟಿರುವ ವಿಶೇಷ ಭಂಗಿಯಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಪ್ರಮುಖ ಆಂಜನೇಯ ಸ್ವಾಮಿಯ ವಿಗ್ರಹವಿದೆ. ಅದುವೇ ನಮ್ಮ ಬೆಂಗಳೂರಿನ ದಕ್ಷಿಣದಲ್ಲಿರುವ ಬಸವನಗುಡಿ ಬಡಾವಣೆಯಲ್ಲಿರುವ ಕಾರಂಜಿ ಆಂಜನೇಯ ಸ್ವಾಮಿಯ ದೇವಾಲಯ. ನಮ್ಮ ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ ಬಸವನಗುಡಿಯ ದೊಡ್ಡ ಗಣಪತಿ, ಕಾಡು ಮಲ್ಲೇಶ್ವರ, ಗಾಳಿ ಆಂಜನೇಯ ಸ್ವಾಮಿ, ಗವಿಗಂಗಾಧರೇಶ್ವರ ದೇವಾಲಯಗಳು ಅಗ್ರಸ್ಥಾನದಲ್ಲಿ ನಿಲ್ಲುತ್ತವೆ. ಅಂತಹ ವಿಶೇಷ ದೇವಾಲಯಗಳಲ್ಲಿ ಕಾರಂಜಿ ಆಂಜನೇಯ ಸ್ವಾಮಿಯ ದೇವಾಲಯವೂ ಸಹ ಪ್ರಮುಖದ್ದಾಗಿದೆ. ಈ ಕಾರಂಜಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಶತಶತಮಾನಗಳ ಇತಿಹಾಸವಿದೆ. ನಮ್ಮ ಬಸವನಗುಡಿಯ 3.2 ಎಕರೆ ವಿಶಾಲ ಪ್ರದೇಶದಲ್ಲಿ, ಪ್ರಶಾಂತ ಪರಿಸರದಲ್ಲಿ ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿಯು ನೆಲೆ ನಿಂತಿದ್ದಾರೆ. ದೇಗುಲದ ಆವರಣವು ಸದ್ದು ಗದ್ದಲದಿಂದ ದೂರವಿದ್ದು ದೇಗುಲಕ್ಕೆ ಆಗಮಿಸಿದರೆ ನಗರ ಪ್ರದೇಶದಲ್ಲಿದ್ದೇವೆ ಎಂಬ ಭಾವನೆಯೇ ಬಾರದಿರುವಷ್ಟು ಪ್ರಶಾಂತ ವಾತಾವರಣ ಇಲ್ಲಿದೆ. ಕಾರಂಜಿ ಆಂಜನೇಯ ಸ್ವಾಮಿಯ ದಿವ್ಯ ಮೂರ್ತಿಯು 18 ಅಡಿ ಎತ್ತರವಿದ್ದು ಎರಡೂ ಕೈಗಳಲ್ಲಿ ಸೀತಾಮಾತೆಯು ನೀಡಿರುವ ಚೂಡಾಮಣಿಯನ್ನು ಹಿಡಿದು ಉತ್ತರದ ಕಡೆ ಮುಖ ಮಾಡಿದೆ. ಇದು ದಕ್ಷಿಣದ ಲಂಕೆಯಿಂದ ಪ್ರಭು ಶ್ರೀರಾಮಚಂದ್ರರಿದ್ದ ಉತ್ತರದ ಕಡೆಗೆ ಹಾರಲು ತಯಾರಾಗಿರುವಂತಿದೆ. ದೇವರ ವಿಗ್ರಹದಲ್ಲಿ ಒಡವೆ, ಗೆಜ್ಜೆ ಇತ್ಯಾದಿ ಆಭರಣಗಳ ಕೆತ್ತನೆ ಗಮನವನ್ನು ಸೆಳೆಯುವಂತಿದೆ. ಈ ದೇಗುಲವನ್ನು ನಮ್ಮ ಬೆಂಗಳೂರು ನಗರ ನಿರ್ಮಾತೃ ಶ್ರೀ ಕೆಂಪೇಗೌಡರು ನಿರ್ಮಿಸಿದರು ಎಂಬ ಪ್ರತೀತಿ ಇದೆ. ಅದರಲ್ಲಿಯೂ ವಿಶೇಷವಾಗಿ ಈ ಪ್ರದೇಶವು ಶ್ರೀ ಕೆಂಪೇಗೌಡರ ಸಾಮ್ರಾಜ್ಯದ ದಕ್ಷಿಣದ ಬಾಗಿಲಾಗಿತ್ತು. ಕೆಂಪೇಗೌಡರ ಕಾಲಕ್ಕೂ ಮುಂಚೆಯೇ ಈ ಪ್ರದೇಶವನ್ನು ಕಲ್ಯಾಣ ನಗರ ಎಂದು ಕರೆಯಲಾಗುತ್ತಿತ್ತು. ಬೆಟ್ಟ ಗುಡ್ಡ ಜರಿಗಳನ್ನು ಒಳಗೊಂಡಿದ್ದ ಈ ಪ್ರದೇಶದಲ್ಲಿ ಕಾರಂಜಿ ಕೆರೆ ಎಂಬ ಹೆಸರಿನ ಕೆರೆಯೊಂದಿತ್ತು. ಈ ಕೆರೆಯ ಸಮೀಪವೇ ಆಂಜನೇಯ ಸ್ವಾಮಿಯ ದೇಗುಲ ಇರುವುದರಿಂದ ಕಾರಂಜಿ ಆಂಜನೇಯ ಸ್ವಾಮಿ ಎಂಬ ಹೆಸರು ಈ ದೇವಾಲಯಕ್ಕೆ ಬಂದಿದೆ ಎನ್ನಲಾಗುತ್ತದೆ. ಶ್ರೀ ಕೆಂಪೇಗೌಡರು ಒಮ್ಮೆ ತಮ್ಮ ಪಟ್ಟದ ಕುದುರೆಯನ್ನು ಏರಿ ಈ ಪ್ರದೇಶದಲ್ಲಿ ಆಗಮಿಸುತ್ತಿದ್ದಾಗ ಅವರ ಕುದುರೆಯು ತಟ್ಟನೆ ಒಂದು ಜಾಗದಲ್ಲಿ ನಿಂತು ಏನೋ ಸೂಚನೆಯನ್ನು ನೀಡಿದಂತಾಗುತ್ತದೆ. ತಕ್ಷಣವೇ ಅಕ್ಕಪಕ್ಕದ ಪ್ರದೇಶವನ್ನು ಪರಿಶೀಲಿಸಿದಾಗ ಅಲ್ಲಿಯೇ ಇದ್ದ ಕಾರಂಜಿ ಕೆರೆ ದಡದಲ್ಲಿ ಅರಳಿ ಮರದ ಕೆಳಗೆ ಬಂಡೆಯೊಂದರಲ್ಲಿ ಉದ್ಭವಿಸಿದ್ದ ಶ್ರೀ ಆಂಜನೇಯ ಸ್ವಾಮಿಯ ರೇಖಾಚಿತ್ರ ಅವರಿಗೆ ಕಾಣಸಿಗುತ್ತದೆ. ಅಲ್ಲಿಯೇ ಇದ್ದ ಅರ್ಚಕರೊಬ್ಬರನ್ನು ಶ್ರೀ ಕೆಂಪೇಗೌಡರು ವಿಚಾರಿಸಿದಾಗ ಅರ್ಚಕರು ಈ ಆಂಜನೇಯ ಸ್ವಾಮಿಯು ಸ್ವಯಂಭೂ ಮೂರ್ತಿ ಎಂದು ಅವರಿಗೆ ತಿಳಿಸುತ್ತಾರೆ. ಹಾಗೂ ಇದೇ ಪ್ರದೇಶದಲ್ಲಿ ಜನಮೇಜಯರಾಜನು ತನ್ನ ಸರ್ಪಯಾಗದಿಂದ ಉಂಟಾದ ದೋಷದ ಪರಿಹಾರಕ್ಕಾಗಿ ತಪಸ್ಸನ್ನು ಆಚರಿಸಿದ್ದನು ಎಂದು ಅರ್ಚಕರು ಶ್ರೀ ಕೆಂಪೇಗೌಡರಿಗೆ ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ಹಿಂದಿನ ಕಾಲದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮವೂ ಇದ್ದಿತ್ತು ಎಂದು ಅವರು ತಿಳಿಸುತ್ತಾರೆ. ಅರ್ಚಕರ ಮಾತುಗಳನ್ನು ಕೇಳಿ ಉತ್ಸಾಹಗೊಂಡ ಕೆಂಪೇಗೌಡರು ಶಿಲ್ಪಿಗಳನ್ನು ಕರೆಸಿ ಬಂಡೆಯ ಮೇಲಿದ್ದ ಆಂಜನೇಯ ಸ್ವಾಮಿಯ ಅಸ್ಪಷ್ಟವಾದ ಚಿತ್ರದ ಮೇಲೆಯೇ ಹನುಮನ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿಸಿ ದೇಗುಲವನ್ನು ನಿರ್ಮಿಸುತ್ತಾರೆ. ಅನಂತರ ಆಗಮಶಾಸ್ತ್ರದ ಪ್ರಕಾರ ಮರಾಠ ಮುಖ್ಯಸ್ಥರಾದ ಮುತ್ತಂಜಿರಾವ್ ಸಿಂಧಿಯಾ ಎಂಬುವರು ಈ ಆಂಜನೇಯ ಸ್ವಾಮಿಯ ದೇವಾಲಯದ ಪಕ್ಕದಲ್ಲಿ ಶ್ರೀ ಕೋದಂಡರಾಮನ ಗುಡಿಯನ್ನು ನಿರ್ಮಿಸುತ್ತಾರೆ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣರ ವಿಗ್ರಹಗಳನ್ನು ಕಾಣಬಹುದಾಗಿದೆ.
ಸಾಮಾನ್ಯವಾಗಿ ಕೋದಂಡರಾಮರ ಗುಡಿಗಳಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣರಿಗೆ ಕೈ ಮುಗಿದು ಆಂಜನೇಯ ಸ್ವಾಮಿಯು ಕೂತಿರುತ್ತಾರೆ ಆದರೆ ಈ ಗುಡಿಯಲ್ಲಿ ಹನುಮ ಕಂಡುಬರುವುದಿಲ್ಲ ಬದಲಾಗಿ ಮುಖ್ಯವಾಗಿರುವ ಕಾರಂಜಿ ಆಂಜನೇಯ ಸ್ವಾಮಿಯ ಬಲಭಾಗದಲ್ಲಿಯೇ ಒಂದು ಪುಟ್ಟ ಕಿಟಕಿಯನ್ನು ನಿರ್ಮಿಸಲಾಗಿದೆ ಈ ಕಿಟಕಿಯ ಮೂಲಕವೇ ಕಾರಂಜಿ ಆಂಜನೇಯ ಸ್ವಾಮಿಯು ಪ್ರಭು ಶ್ರೀರಾಮಚಂದ್ರರನ್ನು ಸದಾಕಾಲ ದರ್ಶನ ಮಾಡುತ್ತಾರೆ ಈ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದ್ದು ಪ್ರತಿ ಶನಿವಾರವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆಗೆ ಆಗಮಿಸುತ್ತಾರೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿಯೇ ಆಂಜನೇಯ ಸ್ವಾಮಿಗೆ ವಡೆಹಾರ ವೀಳ್ಯದೆಲೆ ಹಾರಗಳನ್ನು ಅರ್ಪಿಸುತ್ತಾರೆ ದೇವಾಲಯದ ಪ್ರಾಂಗಣದಲ್ಲಿ ಅರಳಿಕಟ್ಟೆ ಇದ್ದು ನಾಗಶಿಲೆಗಳಿವೆ ನಮ್ಮ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ಪವಿತ್ರ ಕ್ಷೇತ್ರವು ನಮ್ಮ ನಗರ ಜೀವನದ ಯಾಂತ್ರಿಕ ಬದುಕಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೆಮ್ಮದಿಯನ್ನು ನೀಡುವ ತಾಣವಾಗಿದೆ ಈ ದೇವಾಲಯವು ರಾಮಕೃಷ್ಣಾಶ್ರಮ ಬ್ಯೂಗಲ್ ರಾಗ್ ಗವಿಗಂಗಾಧರೇಶ್ವರ ದೇವಾಲಯ ಹರಿಹರ ಗುಡ್ಡ ದೊಡ್ಡ ಗಣಪತಿ ದೇವಾಲಯ ರಾಮಾಂಜನೇಯ ಗುಡ್ಡ ಹನುಮಂತ ನಗರದ ಕುಮಾರಸ್ವಾಮಿ ದೇವಾಲಯ ಮತ್ತು ಲಾಲ್ಬಾಗ್ ಪ್ರದೇಶಗಳಿಗೆ ಬಹು ಸಮೀಪದಲ್ಲೇ ಇದೆ ದೇವಾಲಯ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿದೆ ರಾಮಕೃಷ್ಣಾಶ್ರಮ ಬಸ್ ನಿಲ್ದಾಣ ಅಥವಾ ಹನುಮಂತ ನಗರದ ಗಣೇಶ್ ಭವನ ಬಸ್ ನಿಲ್ದಾಣದಲ್ಲಿ ಇಳಿದು ಈ ದೇವಾಲಯಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ ಮೆಜೆಸ್ಟಿಕ್ನಿಂದ ಬಿಎಂಟಿಸಿಯ 36, 43, 45 ಹೀಗೆ ಇತರ ಬಸ್ಗಳಿಂದ ಇಲ್ಲಿ ಸುಲಭವಾಗಿ ತಲುಪಬಹುದಾಗಿದೆ ಬೆಂಗಳೂರು ನಗರ ನಿರ್ಮಾತೃ ಶ್ರೀ ಕೆಂಪೇಗೌಡರಿಂದ ನಿರ್ಮಾಣವಾಗಿರುವ ಕಾರಂಜಿ ಆಂಜನೇಯ ಸ್ವಾಮಿಯಂತಹ ಪವಿತ್ರ ದೇವಾಲಯವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ